ಒಂದು 71 ಎಕರೆ ಜಮೀನನ್ನು ಏನು ಡಿ ಸಿ ತಮ್ಮಣ್ಣ ಅಂತಿದ್ದಾನೆ, ಅವರು ಸಂಬಂಧಿ ಕುಮಾರಸ್ವಾಮಿ ಅವರಿಗೆ, ಮತ್ತು ಈ ಯಾರು ಎಚ್ ಡಿ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮ ಅಂತ ಅವ್ರಿಗೆ 20 ಎಕರೆ, ಕುಮಾರಸ್ವಾಮಿಗೆ 20 ಎಕರೆ, ಇನ್ನು ಬೇರೆ ಬೇರೆ ಎಸ್ ಸಿ ಎಸ್ ಟಿ ಅವ್ರದ್ದೆಲ್ಲ ಭೂಮಿಗಳನ್ನ ಕಬಳಿಸಿದ್ದಾರೆ. ಇದೇನು ಮಾಡಿದಾರಲ್ಲ, ಇದು ತುಂಬ ಅನ್ಯಾಯ, ಸಮಗ್ರವಾಗಿ ನಮ್ಮ ಸಂವಿಧಾನ ಕಾಯ್ದೆ ವಿರೋಧ ಇದೆ. ಅದನ್ನು ಲೋಕಾಯುಕ್ತರು ನಮ್ಮ ಪರವಾಗಿ ಕೊಟ್ಟಿದ್ದರು, ಆದರೆ ಅದನ್ನು ಯಾರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ. ಇಷ್ಟು ಅವ್ರದ್ದು ಪರಿಣಾಮ ಇದೆ. ಅದಕ್ಕೆ ನಾವು ಕೊನೆಗೆ 20ರಲ್ಲಿ ಹೈಕೋರ್ಟಿಗೆ ಹೋದಾಗ ಎತ್ತಿ ಹಿಡಿದು ನಮಗೆ ನಿರ್ಣಯ ಕೊಟ್ಟರು. ಆ ನಿರ್ಣಯವನ್ನು ಕೂಡ ಇವತ್ತು ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ, ಇವರಿಂದ ವಾಪಸ್ ತೊಗೋಬೇಕು ಆ 20 ಎಕರೆ ಗೋಮಾಳು, ಆ ಸಾವಿತ್ರಮ್ಮನ ಕಡೆಯಿಂದ ಉಳಿದು ಏನು ಮಾಡಿ ತೊಗೊಂಡಿದ್ದಾರೆ, ಅದೇನು ನಡೀತಾ ಇದೆ, ಕಂಟೆಂಪ್ಟ್ ಹಾಕಿದ್ದೇವೆ ನಾವು. ಆ ಕಂಟೆಂಪ್ಟು ನಡೀತಾ ಇದೆ. ವೀರಪ್ಪ ಅಂತ ಇನ್ನೊಬ್ಬರು ತುಂಬ ಉತ್ಕೃಷ್ಟ ಜಡ್ಜರಿದ್ದರು, ಅವರು ಅದನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ಈಗ ನಾಗೇಂದ್ರ ಅಂತ ಒಂದು ಡಿವಿಷನ್ ಬೆಂಚ್ ಇದೆ, ಅದನ್ನು ಮುಂದುವೈತಾ ಇದ್ದಾರೆ. ಇವತ್ತಿಲ್ಲ ನಾಳೆ ನಮ್ಮ 40 ವರ್ಷದ ಅನುಭವದ ಹಾಗೆ ಅದೊಂದು ಯಶಸ್ವಿ ಆಗ್ತದೆ. ಯಾವ ಗೋಮಾಳ ಜಮೀನು ಬಡವರ ಸಲುವಾಗಿ, ಅವ್ರ ದನಕರಗಳ ಸಲುವಾಗಿ, ಉರುವುಲ ಕಟ್ಟಿಗೆ ಬೇರೆ ಬೇರೆ ಇದ್ರ ಸಲುವಾಗಿ ಇದೆ, ಅದು ಮತ್ತೆ ಗೋಮಾಳ ಆಗ್ತದೆ ಅಂತ ನಮಗೆ ನಿರೀಕ್ಷೆ. ಆಯುರ್ಬಲ ಕುಡಿದ ಮೇಲೆ 5 ಕಿಲೋಮೀಟರ್ ವಾಕ್ ಮಾಡ್ತೇವೆ. ಹೌದು, ಪ್ರತಿಯೊಬ್ಬರು ಪ್ರತಿನಿತ್ಯ ಕುಡಿಬೇಕಾದ ಟಾನಿಕ್ ಈ ಆಯುರ್ಬಲ. ಒಂದು 71 ಎಕರೆ ಜಮೀನನ್ನು ಏನು ಡಿ ಸಿ ತಮ್ಮಣ್ಣ ಅಂತಿದ್ದಾನೆ, ಅವರು ಸಂಬಂಧಿ ಕುಮಾರಸ್ವಾಮಿ ಅವರಿಗೆ, ಮತ್ತು ಈ ಯಾರು ಎಚ್ ಡಿ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮ ಅಂತ ಅವ್ರಿಗೆ 20 ಎಕರೆ, ಕುಮಾರಸ್ವಾಮಿಗೆ 20 ಎಕರೆ, ಇನ್ನು ಬೇರೆ ಬೇರೆ ಎಸ್ ಸಿ ಎಸ್ ಟಿ ಅವ್ರದ್ದೆಲ್ಲ ಭೂಮಿಗಳನ್ನ ಕಬಳಿಸಿದ್ದಾರೆ. ಇದೇನು ಮಾಡಿದಾರಲ್ಲ, ಇದು ತುಂಬ ಅನ್ಯಾಯ, ಸಮಗ್ರವಾಗಿ ನಮ್ಮ ಸಂವಿಧಾನ ಕಾಯ್ದೆ ವಿರೋಧ ಇದೆ. ಅದನ್ನು ಲೋಕಾಯುಕ್ತರು ನಮ್ಮ ಪರವಾಗಿ ಕೊಟ್ಟಿದ್ದರು, ಆದರೆ ಅದನ್ನು ಯಾರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ. ಇಷ್ಟು ಅವ್ರದ್ದು ಪರಿಣಾಮ ಇದೆ. ಅದಕ್ಕೆ ನಾವು ಕೊನೆಗೆ 20ರಲ್ಲಿ ಹೈಕೋರ್ಟಿಗೆ ಹೋದಾಗ ಎತ್ತಿ ಹಿಡಿದು ನಮಗೆ ನಿರ್ಣಯ ಕೊಟ್ಟರು. ಆ ನಿರ್ಣಯವನ್ನು ಕೂಡ ಇವತ್ತು ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ, ಇವರಿಂದ ವಾಪಸ್ ತೊಗೋಬೇಕು ಆ 20 ಎಕರೆ ಗೋಮಾಳು, ಆ ಸಾವಿತ್ರಮ್ಮನ ಕಡೆಯಿಂದ ಉಳಿದು ಏನು ಮಾಡಿ ತೊಗೊಂಡಿದ್ದಾರೆ, ಅದೇನು ನಡೀತಾ ಇದೆ, ಕಂಟೆಂಪ್ಟ್ ಹಾಕಿದ್ದೇವೆ ನಾವು. ಆ ಕಂಟೆಂಪ್ಟು ನಡೀತಾ ಇದೆ. ವೀರಪ್ಪ ಅಂತ ಇನ್ನೊಬ್ಬರು ತುಂಬ ಉತ್ಕೃಷ್ಟ ಜಡ್ಜರಿದ್ದರು, ಅವರು ಅದನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ಈಗ ನಾಗೇಂದ್ರ ಅಂತ ಒಂದು ಡಿವಿಷನ್ ಬೆಂಚ್ ಇದೆ, ಅದನ್ನು ಮುಂದುವೈತಾ ಇದ್ದಾರೆ. ಇವತ್ತಿಲ್ಲ ನಾಳೆ ನಮ್ಮ 40 ವರ್ಷದ ಅನುಭವದ ಹಾಗೆ ಅದೊಂದು ಯಶಸ್ವಿ ಆಗ್ತದೆ. ಯಾವ ಗೋಮಾಳ ಜಮೀನು ಬಡವರ ಸಲುವಾಗಿ, ಅವ್ರ ದನಕರಗಳ ಸಲುವಾಗಿ, ಉರುವುಲ ಕಟ್ಟಿಗೆ ಬೇರೆ ಬೇರೆ ಇದ್ರ ಸಲುವಾಗಿ ಇದೆ, ಅದು ಮತ್ತೆ ಗೋಮಾಳ ಆಗ್ತದೆ ಅಂತ ನಮಗೆ ನಿರೀಕ್ಷೆ. ಒಂದು 71 ಎಕರೆ ಜಮೀನನ್ನು ಏನು ಡಿ ಸಿ ತಮ್ಮಣ್ಣ ಅಂತಿದ್ದಾನೆ, ಅವರು ಸಂಬಂಧಿ ಕುಮಾರಸ್ವಾಮಿ ಅವರಿಗೆ, ಮತ್ತು ಈ ಯಾರು ಎಚ್ ಡಿ ದೇವೇಗೌಡರ ಹೆಂಡತಿಯ ತಂಗಿ ಸಾವಿತ್ರಮ್ಮ ಅಂತ ಅವ್ರಿಗೆ 20 ಎಕರೆ, ಕುಮಾರಸ್ವಾಮಿಗೆ 20 ಎಕರೆ, ಇನ್ನು ಬೇರೆ ಬೇರೆ ಎಸ್ ಸಿ ಎಸ್ ಟಿ ಅವ್ರದ್ದೆಲ್ಲ ಭೂಮಿಗಳನ್ನ ಕಬಳಿಸಿದ್ದಾರೆ. ಇದೇನು ಮಾಡಿದಾರಲ್ಲ, ಇದು ತುಂಬ ಅನ್ಯಾಯ, ಸಮಗ್ರವಾಗಿ ನಮ್ಮ ಸಂವಿಧಾನ ಕಾಯ್ದೆ ವಿರೋಧ ಇದೆ. ಅದನ್ನು ಲೋಕಾಯುಕ್ತರು ನಮ್ಮ ಪರವಾಗಿ ಕೊಟ್ಟಿದ್ದರು, ಆದರೆ ಅದನ್ನು ಯಾರೂ ಇಂಪ್ಲಿಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ. ಇಷ್ಟು ಅವ್ರದ್ದು ಪರಿಣಾಮ ಇದೆ. ಅದಕ್ಕೆ ನಾವು ಕೊನೆಗೆ 20ರಲ್ಲಿ ಹೈಕೋರ್ಟಿಗೆ ಹೋದಾಗ ಎತ್ತಿ ಹಿಡಿದು ನಮಗೆ ನಿರ್ಣಯ ಕೊಟ್ಟರು. ಆ ನಿರ್ಣಯವನ್ನು ಕೂಡ ಇವತ್ತು ಅಧಿಕಾರಿಗಳು ಏನು ಮಾಡ್ತಾ ಇಲ್ಲ. ಹೌದು, ಪ್ರತಿಯೊಬ್ಬರು ಪ್ರತಿನಿತ್ಯ ಕುಡಿಬೇಕಾದ ಟಾನಿಕ್ ಈ ಆಯುರ್ಬಲ. ಇವರಿಂದ ವಾಪಸ್ ತೊಗೋಬೇಕು ಆ 20 ಎಕರೆ ಗೋಮಾಳು, ಆ ಸಾವಿತ್ರಮ್ಮನ ಕಡೆಯಿಂದ ಉಳಿದು ಏನು ಮಾಡಿ ತೊಗೊಂಡಿದ್ದಾರೆ, ಅದೇನು ನಡೀತಾ ಇದೆ, ಕಂಟೆಂಪ್ಟ್ ಹಾಕಿದ್ದೇವೆ ನಾವು. ಆ ಕಂಟೆಂಪ್ಟು ನಡೀತಾ ಇದೆ. ವೀರಪ್ಪ ಅಂತ ಇನ್ನೊಬ್ಬರು ತುಂಬ ಉತ್ಕೃಷ್ಟ ಜಡ್ಜರಿದ್ದರು, ಅವರು ಅದನ್ನು ಒಂದು ಹಂತಕ್ಕೆ ತಂದಿದ್ದಾರೆ. ಈಗ ನಾಗೇಂದ್ರ ಅಂತ ಒಂದು ಡಿವಿಷನ್ ಬೆಂಚ್ ಇದೆ, ಅದನ್ನು ಮುಂದುವೈತಾ ಇದ್ದಾರೆ. ಇವತ್ತಿಲ್ಲ ನಾಳೆ ನಮ್ಮ 40 ವರ್ಷದ ಅನುಭವದ ಹಾಗೆ ಅದೊಂದು ಯಶಸ್ವಿ ಆಗ್ತದೆ. ಯಾವ ಗೋಮಾಳ ಜಮೀನು ಬಡವರ ಸಲುವಾಗಿ, ಅವ್ರ ದನಕರಗಳ ಸಲುವಾಗಿ, ಉರುವುಲ ಕಟ್ಟಿಗೆ ಬೇರೆ ಬೇರೆ ಇದ್ರ ಸಲುವಾಗಿ ಇದೆ, ಅದು ಮತ್ತೆ ಗೋಮಾಳ ಆಗ್ತದೆ ಅಂತ ನಮಗೆ ನಿರೀಕ್ಷೆ.